ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ಬಳಿ ಸತ್ಯ ಹೇಳಿದ್ನ ಕೊಲೆ ಆರೋಪಿ ಕಾಟೇರ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಜೈಲ್ನಲ್ಲಿ ರಾಜಾತಿಥ್ಯದ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ದರ್ಶನ್. ರಾಜಾತಿಥ್ಯವನ್ನ ಪಡ್ಕೊಂಡಿಲ್ಲ, ನಾನು ಜೈಲ್ನಲ್ಲಿ ಯಾವ ರಾಜಾತಿಥ್ಯವನ್ನು ಕೂಡ ಅನುಭವಿಸಿಲ್ಲ, ಯಾವುದೇ ರಾಜಾತಿಥ್ಯ ಬೇಕು ಅಂತ ನಾನು ಕೂಡ ಕೇಳಿಲ್ಲ. ನಾನು ಜೈಲ್ನಲ್ಲಿ ಅಂದ್ರೆ ಪರಪ್ಪನ ಅಗ್ರಹಾರ, ಬೆಂಗಳೂರಿನಲ್ಲಿದ್ದಂತಹ ಪರಪ್ಪನ ಅಗ್ರಹಾರದಲ್ಲಿ ವಾಕಿಂಗ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕರ್ದ ಅಂತ ನಾನು ಹೋದೆ ಅಲ್ಲಿಗೆ. ಆಗ ಕುಳಿತುಕೊಂಡೆ ಅಷ್ಟೇ, ಅಂದ್ರೆ ಈ ಲಾನ್ ನಲ್ಲಿ, ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಂತೆ ಲಾನ್ ನಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡಿದ್ರು. ಟಿಪಾಯಿ ಇತ್ತು, ಕೈಯಲ್ಲಿ ಮಗ್ಗು ಸಿಗರೇಟ್ ಇತ್ತಲ್ಲ, ಆ ಫೋಟೋದ ಬಗ್ಗೆ ವಿಚಾರಣೆ ನಡೆದಿದೆ ದರ್ಶನ್ ಹತ್ರ. ಅವ್ರು ಹೇಳಿರುವಂತ ಹೇಳಿಕೆ ಇದು. ನಾಗ ಕರ್ದ ಅಂತ ಹೋದೆ, ಅವ್ರ ಜೊತೆ ಕುಳಿತುಕೊಂಡೆ, ಆದ್ರೆ ಅವರ ಬಳಿ ಸಿಗರೇಟ್ ಪಡೆದಿದ್ದು ಕೂಡ ನಿಜ ಅಂತ ದಾಸ ಒಪ್ಕೊಂಡಿದ್ದಾರೆ. ಆದ್ರೆ ರಾಜಾತಿಥ್ಯವನ್ನ ನಾನು ಪಡ್ಕೊಂಡಿಲ್ಲ, ನಾನು ವಾಕ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ನನ್ನ ಕರ್ದ, ನಾನು ಹೋದೆ, ಅವ್ರ ಜೊತೆನೆ ಕೂತ್ಕೊಂಡಿದ್ದೆ, ಸಿಗರೇಟ್ ಅನ್ನು ಕೂಡ ಪಡೆದುಕೊಂಡೆ ಅಂತೇಳಿ ದಾಸ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು. ಆರೋಪಿ ದರ್ಶನ್ಗೆ ವಿಚಾರಣೆ ಮಾಡಿದ್ರು, ಅಂದ್ರೆ ಇದಕ್ಕೆ ಈ ರೀತಿಯಾಗಿ ರಾಜಾತಿಥ್ಯ ಪಡ್ಕೊಂಡ್ರು ಅನ್ನುವಂಥ ಆರೋಪ ಬರ್ತಾ ಇದ್ದಂತೆ, ಫೋಟೋಗಳು ರಿಲೀಸ್ ಆಗ್ತಾ ಇದ್ದಂತೆ, ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣೆ ಕೂಡ ಮಾಡಲಾಗಿತ್ತು. ದರ್ಶನ್ ಅವರನ್ನ ಕರೆಸಿ ಮಾತನಾಡಿದ್ರು, ಅಲ್ಲಿ ಹೋಗಿ ಅವರ ಬ್ಯಾರಕ್ಗಳನ್ನು ಕೂಡ ಪರಿಶೀಲನೆ ಮಾಡಿದ್ರು ದರ್ಶನ್. ಆಗ ಅದಕ್ಕೆ ಸಂಬಂಧಪಟ್ಟಂತೆ ನನಗೂ ವಿಲ್ಸನ್ ಗಾರ್ಡನ್ ನಾಗನಿಗೂ ಯಾವುದೇ ಸಂಬಂಧ ಇಲ್ಲ, ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂಥ ವ್ಯಕ್ತಿ ಕೂಡ ನನಗೆ ಗೊತ್ತಿಲ್ಲ, ಸೌಜನ್ಯಕ್ಕೆ ಮಾತನಾಡಿದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮುಂದುವರೆದಿತ್ತು. ಈಗ ದರ್ಶನ್ ಹೇಳಿರುವಂತ ಹೇಳಿಕೆ ಇದು. ವಿಲ್ಸನ್ ಗಾರ್ಡನ್ ನಾಗ ಕೂತ್ಕೊಂಡಿದ್ದ ಅಲ್ಲಿ ಚೇರ್ ಹಾಕೊಂಡು, ಆಗ ನನ್ನನ್ನು ಕರ್ದ, ನಾನು ವಾಕ್ ಮಾಡ್ತಾ ಇದ್ದೆ, ಆಗ ಅವ್ರ ಜೊತೆ ಹೋಗಿ ನಾನು ಕೂತಿದ್ದಷ್ಟೇ, ಸಿಗರೇಟ್ ಅನ್ನು ಕೂಡ ನಾನು ಸೇದ್ದೆ, ಆದ್ರೆ ನಾನು ಯಾವುದೇ ರೀತಿಯ ರಾಜಾತಿಥ್ಯವನ್ನ ಅನುಭವಿಸಿಲ್ಲ ಅಲ್ಲಿ, ನಾನು ಬೇಕು ಅಂತ ಕೇಳಿ ಪಡೆದುಕೊಂಡಿಲ್ಲ. ಅವ್ರು ಕುಳಿತ್ಕೊಂಡು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಕರೆದ್ರು, ನಾನು ಅವ್ರ ಜೊತೆ ಹೋಗಿ ಕೂತ್ಕೊಂಡೆ, ಸಿಗರೇಟ್ ಸೇದ್ದೆ ಅಷ್ಟೇ, ಅದನ್ನ ಬಿಟ್ಟು ನಾನು ರಾಜಾತಿಥ್ಯವನ್ನು ಅಲ್ಲಿ ಅನುಭವಿಸಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ದರ್ಶನ್ ಕೊಟ್ಟಿರುವಂಥದ್ದು. ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ ದರ್ಶನ್ಗೆ, ಬಿರಿಯಾನಿ ಸಪ್ಲೈ ಆಗ್ತಾ ಇದೆ, ಮನೆ ಊಟ, ಹೋಟೆಲ್ ಊಟ ಕೂಡ ಸಪ್ಲೈ ಆಗ್ತಿದೆ, ಸಿಗರೇಟ್ ಕೊಡ್ತಿದ್ದಾರೆ, ಜೊತೆಗೆ ಕಾಫಿ ಮಗ್ ಇಟ್ಕೊಂಡಿದ್ದಾರೆ, ಚೇರ್ ವ್ಯವಸ್ಥೆ ಯಾರು ಮಾಡಿದ್ರು, ಇಷ್ಟೆಲ್ಲ ಆರೋಪಗಳು ಪ್ರಶ್ನೆಗಳಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ರಾಜಾತಿಥ್ಯ ಸಿಕ್ತು ಅನ್ನುವಂಥ ಆರೋಪ ಏನಿದೆ ಅದನ್ನ ತಳ್ಳಿ ಹಾಕಿದ್ದಾರೆ. ರಾಜಾತಿಥ್ಯವನ್ನು ಏನು ನಾನು ಪಡ್ಕೊಳ್ತಾ ಇರಲಿಲ್ಲ, ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ಅವ್ರ ಸ್ನೇಹಿತರೆಲ್ಲ ಅಲ್ಲಿ ಕೂತ್ಕೊಂಡಾಗ ನನ್ನನ್ನು ಕರೆದ್ರು, ನಾನು ಆಗ ವಾಕ್ ಮಾಡ್ತಾ ಇದ್ದೆ, ಕರೆದ್ರು ಅಂತ ಹೋದೆ, ಸಿಗರೇಟ್ ಕೂಡ ಅವ್ರು ಸೇದ್ತಾ ಇದ್ರು, ನಾನು ಕೂಡ ಸಿಗರೇಟ್ ಸೇದಿದ್ದೇನೆ, ಅದನ್ನು ಬಿಟ್ಟರೆ ನನಗೆ ರಾಜಾತಿಥ್ಯ ಏನು ಸಿಕ್ಕಿಲ್ಲ ಅಲ್ಲಿ, ರಾಜಾತಿಥ್ಯವನ್ನು ನಾನು ಅನುಭವಿಸಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ದರ್ಶನ್ ಕೊಟ್ಟಿರುವಂಥದ್ದು. ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ, ಎಷ್ಟರ ಮಟ್ಟಿಗೆ ಸುಳ್ಳಿದೆ ಅದು ಕೂಡ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳು ರಿಲೀಸ್ ಆಗಿದ್ವಲ್ಲ, ಹಾಗಾಗಿ ಕೋರ್ಟ್ನಿಂದ ಆದೇಶ ಬಂದಿತ್ತು ವಿಚಾರಣೆ ಮಾಡಿ, ಆರೋಪಿ ಬ್ಯಾರಕ್ ಸೇರಿದಂತೆ ಅಲ್ಲಿ ಇರುವಂಥ ಜಾಗಗಳನ್ನ ಪರಿಶೀಲನೆ ಮಾಡಿ ಆರೋಪಿಯನ್ನು ಕೂಡ ವಿಚಾರಣೆ ಮಾಡಿ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು, ತನಿಖಾಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ನನಗೆ ರಾಜಾತಿಥ್ಯ ಸಿಕ್ಕಿಲ್ಲ, ಸಿಗರೇಟ್ ಪಡ್ಕೊಂಡಿದ್ದು ನಿಜ, ನಾನು ವಿಲ್ಸನ್ ಗಾರ್ಡನ್ನಾಗ ಕೂತಂಥ ಸಂದರ್ಭದಲ್ಲಿ ನಾನು ಕರೆದ್ರು, ನಾನು ಹೋಗಿ ಕೂತ್ಕೊಂಡೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಕೂಡ ತಿಳಿಬೇಕಿದೆ.